ರಾಜಕಾರಣ ಈಗಾಗಲೇ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ, NDA ಅಭ್ಯರ್ಥಿ, ಲಕ್ಷಾಂತರ ನಿಮ್ಮ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಹೊರಟಿದ್ರಿ ಕ್ಷೇತ್ರಕ್ಕೆ? ನಿಮ್ ವಿಷನ್ ಏನು ಅಂತ ಬೆಂಗಳೂರು ನಾನು ಸೀಮಿತ ಕ್ಷೇತ್ರಕ್ಕೆ ಮಾಡ್ತಿಲ್ಲ, ನಿಮ್ಮ ಕೊಡುಗೆ ದೊಡ್ಡ ಮಟ್ಟಕ್ಕೆ ಬೇಕು ಅನ್ನೋ ಲೆಕ್ಕಾಚಾರ ಬಹಳಷ್ಟು ನಿರೀಕ್ಷೆ ಮಾಡ್ತಿದ್ದಾರೆ. ಮೊದಲನೇದಾಗಿ ಗ್ರಾಮಾಂತರ ಕ್ಷೇತ್ರಕ್ಕೆ ತಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಅಲ್ಲ, ಒಂದು ಈ ಗ್ರಾಮಾಂತರ ಕ್ಷೇತ್ರಕ್ಕೆ ಒಂದು ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅಂದ್ರೆ ಇಲ್ಲಿ ಮೇಕೆದಾಟು ಕೂಡ ಒಂದು ಬಹಳ ಪ್ರಾಮುಖ್ಯತೆ ಪಡೆದಿರೋ ವಿಚಾರ, ಅದನ್ನ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ಬೇಕಾಗುತ್ತೆ, ಒಮ್ಮತದಿಂದ ಮಾಡ್ಬೇಕಾಗುತ್ತೆ. ಅದಕ್ಕೇನು ಅಡಚಣೆಗಳಿದೆ ಅದಕ್ಕೆಲ್ಲ ಧ್ವನಿಗೂಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಮೇಕೆದಾಟು ಅದು ಕುಡಿಯುವ ನೀರಿನ ಯೋಜನೆ ಆಗಿರೋದ್ರಿಂದ ಅದೊಂದು ಆಗುತ್ತೆ. ಆಮೇಲೆ ಬೇರೆ ಇವನ್ ಬೇರೆ ಭಾಗದಲ್ಲೂ ಕೂಡ ಮೇಕೆದಾಟು ಕೇವಲ ಬೆಂಗಳೂರು ಮತ್ತು ಈ ಕಡೆ ಈ ಪ್ರಯೋಜನ ಆಗುತ್ತೆ. ಬಟ್ ಕೆಲವು ಈ ಕ್ಷೇತ್ರದಲ್ಲಿ ಬರತಕ್ಕಂತಹ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದೆ, ಅದು ಮಾಡಬೇಕಾಗುತ್ತೆ. ಆಮೇಲೆ ಮೂಲಭೂತ ಸೌಕರ್ಯಗಳು, ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗುತ್ತೆ, ನಂತರ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಆದ್ಯತೆ ಕೊಡಬೇಕಾಗುತ್ತೆ. ಇಲ್ಲಿ ರೇಷ್ಮೆ ಬೆಳೆಗಾರರು ಜಾಸ್ತಿ ಇದ್ದಾರೆ. ರೇಷ್ಮೆ ಬೆಳೆಗಾರರನ್ನ ಯಾವ ರೀತಿ ನಾವು ಪ್ರೋತ್ಸಾಹಿಸಬೇಕು, ಏನು ಮಾಡರ್ನ್ ಟೆಕ್ನಾಲಜಿ ಬಂದು ಅದಕ್ಕೇನಾದರೂ ಇನ್ನೂ ಕೂಡ ಅದನ್ನ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಅದನ್ನ ಸ್ಪರ್ಧಾತ್ಮಕವಾದಂಥ ವ್ಯವಸ್ಥೆ ಮಾಡ್ಬೋದಾ, ಅಥವಾ ಅವರು MSP ಕೊಡಬೇಕಾಗುತ್ತೆ ರೇಷ್ಮೆ ಬೆಳೆಗಾರರಿಗೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು, ಅದರ್ವೈಸ್ ಅವರು ತೊಂದರೆ ಆಗುತ್ತೆ ಅವ್ರಿಗೆ. ಯಾಕೆಂದರೆ ಅವರು ಬೆಳೆದಿದ್ದಕ್ಕೆ ಅವ್ರು ಎಷ್ಟು ಖರ್ಚಾಗಿರುತ್ತೆ ಅಷ್ಟಾದರೂ ಸಿಗದೇ ಇದ್ದರೆ ತೊಂದರೆ ಆಗಿರುತ್ತೆ. ಆಮೇಲೆ ಕೆಲವು ನಂತರ ಈ ಇದು ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಹೇಳಿದೆ, ಇವಾಗ ಅಲ್ಲಿ ಎಕ್ಸ್ಪ್ರೆಸ್ ಹೈವೆ ಎಲ್ಲ ಆದೋಗುತ್ತೆ. ಸೊ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ಟ್ರಾಮಾ ಕೇರ್ ಸೆಂಟ್ರು ಬೇಕಾಗುತ್ತೆ. ಇವತ್ತು ಆಕ್ಸಿಡೆಂಟ್ಸ್ ದೇಶದಲ್ಲಿ 13% ಆಕ್ಸಿಡೆಂಟ್ ಡೆತ್ಸು, 13% ಆಫ್ 13% ಸಾವುಗಳು ಇವತ್ತು ಆಕ್ಸಿಡೆಂಟ್ಲಿಂದ ಆಗುತ್ತೆ ರೋಡ್ ಟ್ರಾಫಿಕ್ಗೆ. ಅಂದರೆ ಆ ಯೋಜನೆ ಬರೀ ಇದು ಈ ಎಕ್ಸ್ಪ್ರೆಸ್ ಹೈವೆಗಲ್ಲ, ದೇಶಾದ್ಯಂತ ಪ್ರತಿ 150 ಕಿಲೋಮೀಟರ್ಗೆ ಒಂದು ಅಥವಾ 100 ಕಿಲೋಮೀಟರ್ಗೆ ಒಂದು ಎಕ್ಸ್ಪ್ರೆಸ್ ಹೈವೇಸು ಆ ಥರ ಇರಬೇಕಾಗುತ್ತೆ. ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ನ ತೆಗಿಬೇಕು ನಾವು. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂದರೆ ನಾವು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಈಗ ಕೆಲವರು 10th ಅಥವಾ PUC ತನಕ ಓದಿರ್ತಾರೆ, ಅವ್ರಿಗೆ ಒಂದು ಟ್ರೈನಿಂಗ್ ಫೆಸಿಲಿಟಿ ಅಂತ ಕೊಡೋದು. ಸೊ ಜಾಬ್ ಓರಿಯೆಂಟೇಷನ್ ಆ ಥರ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದು ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟಂತ ನಿಮ್ಮ ವಿಷನ್, ನಿಮ್ಮ ಲೆಕ್ಕಾಚಾರ. ಆಮೇಲೆ ಯಾಕೆಂದ್ರೆ ಗ್ರಾಮಾಂತರ ಅಂದ ಸಿಟಿನೂ ಬರುತ್ತಲ್ಲ, ಸೊ ಅಲ್ಲಿಗೆ ಒಂದು ಹೌದು ಯಾವ ರೀತಿ ಟ್ರಾಫಿಕ್ ಸ್ಮೂತ್ ಔಟ್ ಮಾಡ್ಬೋದು, ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ಸು ಬೇಕಾಗುತ್ತೆ ಆ ಕಡೆಗೆ. ಈ ಕಡೆ ಅಂದರೆ ಇಲ್ಲಿ RR ನಗರ, ನಂತರ ನಮ್ಮದು ಬೆಂಗಳೂರು ಸೌತ್ ತಾಲೂಕ್, ದೆನ್ ಆನೇಕಲ್ ಆಲ್ಸೋ ಇಸ್ ಆಲ್ಮೋಸ್ಟ್ ಲೈಕ್ ಬೆಂಗಳೂರು ಅಲ್ಲ. ಸೊ ಆ ಥರ ನಂತರ ಇದು ಹಬ್ ಅಂಡ್ ಸ್ಪೋಕ್ ಮಾಡಲ್ ಬರಬೇಕಾದ ಹಾರ್ಟ್ ಅಟ್ಯಾಕ್ಗೆ ಏನಾಗಿದೆ ಇವತ್ತು, ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟು ಪ್ರತಿಯೊಂದು ಮೆಡಿಕಲ್ ಕಾಲೇಜು ತಾಲೂಕು ಹಾಸ್ಪಿಟ್ಲಲ್ಲೂ ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಮಾಡಬೇಕು, ಇನಿಷಿಯಲ್ ಟ್ರೀಟ್ಮೆಂಟು, ಆಮೇಲೆ ದೊಡ್ಡ ಟ್ರೀಟ್ಮೆಂಟ್ಗೆ ಶಿಫ್ಟ್ ಮಾಡ್ಬೋದು. ಸೊ ಆ ರೀತಿ ಇರತಕ್ಕಂಥ ಹಾಸ್ಪಿಟ್ಲುಗಳಿಗೆ ಹೆಚ್ಚು ಮ್ಯಾನ್ ಪವರ್ ಕೊಡಬೇಕು, ಅಂದರೆ ಹೆಚ್ಚು ಜನ ಡಾಕ್ಟರ್ಗಳು ನರ್ಸಸ್ಸು ಅದು ಇರೋದನ್ನ ಸ್ಟ್ರೆಂಥನ್ ಮಾಡಬೇಕು, ಆ ರೀತಿ ಮಾಡಬೇಕಾಗುತ್ತೆ. ಅಂದರೆ ಈ ನೆನೆಗುದಿಗೆ ಬಿದ್ದಿರತಕ್ಕಂಥ ಮೆಡಿಕಲ್ ಕಾಲೇಜು ಮತ್ತು ಯೂನಿವರ್ಸಿಟಿ ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡಬೇಕಾಗುತ್ತೆ. ರಾಮನಗರದಲ್ಲಿ ಮೆಡಿಕಲ್ ಕಾಲೇಜು ಯೂನಿವರ್ಸಿಟಿ ಆಗಲೇ ಅದು ಎಷ್ಟು ಸುಮಾರು 15 ವರ್ಷ ಆಯ್ತು ಅದು, ಅದಕ್ಕೆ ಚಾಲನೆ ಸಿಕ್ಕಿಲ್ಲ. ಆ ರೀತಿ ಎಲ್ಲ ಡೆವಲಪ್ ಮಾಡಬೇಕಾಗುತ್ತೆ. ಆಮೇಲೆ ಸಿರಿಕಲ್ಚರ್ಗೆ ಭಾರಿ ಪ್ರಾಬ್ಲಮ್. ಆಮೇಲೆ ಈ ಚನ್ನಪಟ್ಟಣದಲ್ಲಿ ಟಾಯ್ಸ್ ಎಲ್ಲ ಮಾಡ್ತಾರೆ, ಅದಕ್ಕೆ ಯಾವ ರೀತಿ ಅದನ್ನು ಇನ್ನು ಮಾರ್ಕೆಟ್ ಸೃಷ್ಟಿ ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟು ಅಥವಾ ಆನ್ಲೈನ್ ಮಾರ್ಕೆಟಿಂಗ್ನ ಯಾವ ರೀತಿ ಪ್ರಮೋಟ್ ಮಾಡೋದು ಈ ಥರ ಎಲ್ಲ ಮಾಡಬೇಕಾಗುತ್ತೆ.